ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಗಾಯ್ಸ್, ಇವತ್ತು ನಾನು ನಿಮಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಮೈ 11 ಸರ್ಕಲ್ ಅಂತಂದ್ಬಿಟ್ಟು ಇದು. ಅದರಲ್ಲೂ ಕ್ರಿಕೆಟ್ನ ನೋಡೋರ್ಗಂತೂ ಈ ಒಂದು ಆ್ಯಪ್ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಆ್ಯಪಿಂದ ನೀವು ತುಂಬ ದುಡ್ಡನ್ನು ಮಾಡ್ಬೋದು, ಪ್ರತಿದಿನ ಈ ಒಂದು ಆ್ಯಪಲ್ಲಿ ನೀವು ದುಡ್ಡನ್ನು ಮಾಡ್ಬೋದು. ಸೊ ಆದ್ದರಿಂದ ಈ ಒಂದು ಮೈ 11 ಸರ್ಕಲಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ, ಈ ಒಂದು ಆ್ಯಪಲ್ಲಿ ನೀವು ಪ್ರತಿದಿನ ದುಡ್ಡನ್ನು ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋದೆ ಈ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚಸ್ಗಳು ನಡೀತಾ ಇದೆ. ಸೊ ಅದೇ ಥರ ಇಂಡಿಯಾ ಮತ್ತೆ ಇನ್ನೂ ಟೂರ್ಗಳಿದೆ, ಆಸ್ಟ್ರೇಲಿಯಾ ಇದೆ, ಆಸ್ಟ್ರೇಲಿಯಾ ಮೇಲೂ ಕೂಡ ಆಡ್ತಾರೆ, ಅದಾದಮೇಲೆ ಮತ್ತೆ IPL ಶುರು ಆಗುತ್ತೆ. ಸೊ ಈ ಥರ ನೀವು ಮ್ಯಾಚಸ್ಗಳನ್ನ ಆಡ್ಬಿಟ್ಟು ಈ ಒಂದು ಆ್ಯಪಲ್ಲಿ ನೀವು ಅರ್ನ್ ಮಾಡ್ಬೋದು. ಸೊ ಈ ಒಂದು ಆ್ಯಪನ್ನು ಯೂಸ್ ಮಾಡೋದು ಹೆಂಗೆ, ಅರ್ನ್ ಮಾಡೋದು ಹೆಂಗೆ, ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ವೀಡಿಯೋಸ್ ಆದರೆ ಒಂದು ಲೈಕ್ನ ಮಾಡಿ. ಗಾಯ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ. ಈ ಥರ ಒಂದು ಪೇಜ್ ಬರುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ನೀವು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು. ಸೊ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದಾಗ ನಿಮ್ಗೆ ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಸೊ ಅಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್, ನಿಮ್ಮ ಹೆಸರನ್ನ ಹಾಕ್ಬಿಟ್ಟು ಅಕೌಂಟ್ನ ತುಂಬ ಸಿಂಪಲ್ಲಾಗಿ ನೀವು ಕ್ರಿಯೇಟ್ನ ಮಾಡ್ಕೋಬೋದು. ಸೊ ಅಕೌಂಟ್ನೆಲ್ಲ ಕ್ರಿಯೇಟ್ ಮಾಡ್ಕೊಡಿ. ಅಕೌಂಟ್ನೆಲ್ಲ ನೀವು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವು ಆ ಒಂದು ಆ್ಯಪನ್ನು ನೀವು ಓಪನ್ ಮಾಡಬೇಕು. ಆ ಒಂದು ಆ್ಯಪನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ಆ್ಯಪನ್ನು ಈಗ ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಗಾಯ್ಸ್, ಇವಾಗ ಈ ಒಂದು ಆ್ಯಪಲ್ಲಿ ನೀವು ಅರ್ನ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ಆ್ಯಪಲ್ಲಿ ನೀವು ಅರ್ನ್ ಮಾಡಬೇಕು ಅಂತಂದರೆ ನಿಮಗೆ ಅಲ್ಪ ಸ್ವಲ್ಪನಾದರೂ ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇರಬೇಕು, ಆವಾಗ ನೀವು ಇದರಲ್ಲಿ ಅರ್ನ್ ಮಾಡ್ಬೋದು. ಇದರಲ್ಲಿ ಅರ್ನ್ ಮಾಡಬೇಕು ಅಂತಂದರೆ ನೀವು ಟೀಮನ್ನು ಕ್ರಿಯೇಟ್ ಮಾಡಬೇಕು. ಆಯಿತಾ? ಎಕ್ಸಾಂಪಲ್, ಇವಾಗ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮ್ಯಾಚ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ಆ ಒಂದು ಮ್ಯಾಚಲ್ಲಿ ನೀವು ಒಂದು ಟೀಮನ್ನು ಕ್ರಿಯೇಟ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಕ್ರಿಯೇಟಿವ್ ಅವರ ಟೀಮ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮ್ಗೆ ಇಷ್ಟವಾದಂಥವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಯಿತಾ? 11 ಜನನ ಎರಡು ಟೀಮಲ್ಲೂ ಸೇರಿಸಿ, ಸೊ ಟೋಟಲಿ 11 ಜನನ ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನಿಮ್ಮ ಕ್ಯಾಪ್ಟನ್ ಯಾರು ಬೇಕು ಅವರನ್ನು ಸೆಲೆಕ್ಟ್ ಮಾಡ್ಕೊಂಡು, ವೈಸ್ ಕ್ಯಾಪ್ಟನ್ ಯಾರು ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟೀಮ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಮ ಟೀಮು ಕ್ರಿಯೇಟ್ ಆಗುತ್ತೆ. ಆಯಿತಾ? ಈ ಥರ ನಿಮ್ಮ ಟೀಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಿಮಗೆ ಕಂಟೆಸ್ಟೆಂಟ್ಸ್ಗಳಿರುತ್ತೆ. ಆಯಿತಾ? ನೀವಿಲ್ಲಿ ನೋಡ್ಬೋದು, 49 ರೂಪಾಯಿ ಕಂಟೆಸ್ಟೆಂಟು. ಈ ಒಂದು ಕಂಟೆಸ್ಟೆಂಟ್ಗೆ ನೀವು ಜಾಯ್ನ್ ಆದರೆ, ನೀವೇನಾದರೂ ರ್ಯಾಂಕ್ 1ನಲ್ಲಿ ನೀವು ಗೆಲ್ತು ಅಂತಂದರೆ ನಿಮಗೆ 10 ಲಕ್ಷ ದುಡ್ಡು ಸಿಗುತ್ತೆ, ಆಮೇಲೆ ಕಾರು ಕೂಡ ನಿಮಗೆ ಸಿಗುತ್ತೆ. ಸೊ ಈ ಥರ ನೀವು ಕಂಟೆಸ್ಟೆಂಟ್ಗೆ ನೀವು ಜಾಯ್ನ್ ಆಗಿ ನೀವೇನಾದರೂ ವಿನ್ ಆಯಿತು ಅಂತಂದರೆ ಪಾಯಿಂಟ್ಸ್ ನಿಮಗೆ ಜಾಸ್ತಿ ಬಂತು ಅಂತಂದರೆ ಸೊ ನೀವು ಇಲ್ಲಿ ಏನು ಎಷ್ಟನೇ ರ್ಯಾಂಕಲ್ಲಿ ಬಂದಿರ್ತೀರಿ ಅಷ್ಟು ದುಡ್ಡನ್ನ ನೀವು ಗೆಲ್ತೀರ. ಸೊ ಈ ಥರ ನೀವು ಅರ್ನ್ ಮಾಡ್ಬೋದು. ಸೊ ಈ ಟೀಮ್ಸ್ಗಳನ್ನೆಲ್ಲ ನಿಮ್ಗೆ ಮಾಡೋದು ಗೊತ್ತಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಪರ್ಸ್ನಲಿ ನಾನು ಯಾವ ಟೀಮನ್ನು ಮಾಡ್ತೀನಿ ಪ್ರತಿ ಮ್ಯಾಚಸ್ಗೂ ಆ ಟೀಮನ್ನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಕೊಡ್ತಾ ಇರ್ತೀನಿ. ಆಯಿತಾ? ಸೊ ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ. ಸೊ ಜಾಯ್ನ್ ಆಗೋರು ಆಗಿ ಇದರಲ್ಲಿ ನಾನು ಪ್ರತಿದಿನ ಟೀಮ್ಸ್ಗಳನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತೀನಿ. ಆಮೇಲೆ ನಂದೇ ಸಪ್ರೇಟ್ ಕಂಟೆಸ್ಟೆಂಟ್ಸ್ಗಳನ್ನು ಕೂಡ ಕೊಡ್ತಾ ಇರ್ತೀನಿ, ತುಂಬ ಕಮ್ಮಿ ಬೆಲೆಗೆ ಕಂಟೆಸ್ಟೆಂಟ್ಸ್ನ ಕೊಡ್ತಾ ಇರ್ತೀನಿ. ಸೊ ತುಂಬ ಜನ ಜಾಯ್ನ್ ಆಗ್ತಾ ಇರ್ತಾರೆ, ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು, ನೀವು ಕೂಡ ಜಾಯ್ನ್ ಆಗ್ಬೋದು ಇದರಲ್ಲಿ. ಆಯಿತಾ? ಸೊ ಈ ಥರನೂ ಕೂಡ ನೀವು ಟೀಮ್ಸ್ಗಳನ್ನ ನೀವು ಕ್ಯಾಚಪ್ ಮಾಡ್ಕೋಬೋದು ನನ್ನ ಒಂದು ಅಕೌಂಟಿಂದ. ಸೊ ನಿಮ್ಮ ಟೀಮ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಸೊ ಈ ಥರ ನೀವು ಟೀಮ್ಸ್ ಮಾಡಿ ಅರ್ನ್ ಮಾಡ್ಬೋದು. ಇದು ಒಂದು ಥರ. ಆಮೇಲೆ ಇದರಲ್ಲಿ ನೀವು ರೆಫರ್ ಮಾಡಿ ನೀವು ಅರ್ನ್ ಮಾಡ್ಬೋದು. ರೆಫರ್ ಮಾಡಿ ಅರ್ನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಇದರಲ್ಲಿ ಕ್ಯಾಶನ್ನು ಆ್ಯಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಒಂದು ವ್ಯಾಲೆಟ್ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಟೋಟಲ್ ಬ್ಯಾಲೆನ್ಸ್ ಅಂತ ಇದೆ. ಇದು ನನ್ನ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ ಇವಾಗ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ತಾ ಇದೆ. ನೀವು ಇಲ್ಲಿ ಕ್ಯಾಶನ್ನು ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಕ್ಯಾಶ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಆ್ಯಡ್ ಕ್ಯಾಶ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನೀವು ಅಮೌಂಟ್ನ ಎಂಟರ್ ಮಾಡಬೇಕು. ಮಿನಿಮಮ್ ನೀವು 50 ರೂಪಾಯಿಂದ ನೀವು ಇನ್ವೆಸ್ಟ್ಮೆಂಟ್ನ ನೀವು ಮಾಡ್ಬೋದು. ಆಯಿತಾ? 50 ರೂಪಾಯಿಂದ ಹಿಡಿದು ಎಷ್ಟು ರೂಪಾಯಿ ಬೇಕಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಈಗ ನಾನು 50 ಅಂತ ನಾನು ಟೈಪ್ ಮಾಡಿದ್ರೆ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆಯಿತಾ? 50 ರೂಪಾಯಿ ಆ್ಯಡ್ ಮಾಡೋದಕ್ಕೆ ಇಲ್ಲಿ ನೆಕ್ಸ್ಟ್ ಅಂತ ನಿಮಗೆ ಬರುತ್ತೆ. ಸೊ ನೀವೇನಾದರೂ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದ ನೋಡಿ, 1000 ರೂಪಾಯಿ ಆ್ಯಡ್ ಮಾಡ್ತು ಅಂತಂದರೆ ನಿಮಗೆ 1500 ರೂಪಾಯಿ ಎಕ್ಸ್ಟ್ರಾ ಫ್ರೀ ಬೋನಸ್ಸು ಕೂಡ ನಿಮಗೆ ಸಿಗುತ್ತೆ. ಅದನ್ನು ನೀವು ಮ್ಯಾಚಸ್ಗಳನ್ನ ಆಡೋದಕ್ಕೆ ನೀವು ಉಪಯೋಗಿಸ್ಕೋಬೋದು. ಅದೇ ಥರ ನೀವು 2000 ರೂಪಾಯಿ ಆ್ಯಡ್ ಮಾಡಿದ್ರೆ 4000 ನಿಮಗೆ ಫ್ರೀ ಬೋನಸ್ ನಿಮಗೆ ಸಿಗುತ್ತೆ. 500 ರೂಪಾಯಿ ಆ್ಯಡ್ ಮಾಡಿದ್ರೆ 500 ರೂಪಾಯಿ ಎಕ್ಸ್ಟ್ರಾ ಫ್ರೀ ಬೋನಸ್ ನಿಮಗೆ ಸಿಗುತ್ತೆ. ಸೊ 200 ರೂಪಾಯಿ ಆ್ಯಡ್ ಮಾಡಿದ್ರೆ 150 ರೂಪಾಯಿ ಫ್ರೀ ಬೋನಸ್ ನಿಮಗೆ ಸಿಗುತ್ತೆ. ಸೊ ಈ ಥರ ನೀವು ದುಡ್ಡನ್ನು ಆ್ಯಡ್ ಮಾಡೋದ್ರಿಂದ ಕೂಡ ನಿಮಗೆ ಫ್ರೀಯಾಗಿ ಬೋನಸ್ನ ಕೊಡ್ತಾರೆ ಈ ಒಂದು ಆ್ಯಪಲ್ಲಿ. ಅದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ಈ ಥರ ನೀವು ಕ್ಯಾಶನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನೀವು ಪೇಟಿಎಮ್ಮು ಗೂಗಲ್ ಪೇಯಿಂದ ನೀವು ಪೇಮೆಂಟ್ನ ಮಾಡ್ಬೋದು. ಅದು ಬಂದು ಇಲ್ಲಿ ನಿಮ್ಮ ಒಂದು ವ್ಯಾಲೆಟ್ಗೆ ಬಂದು ಆ್ಯಡ್ ಆಗುತ್ತೆ. ಆಯಿತಾ? ಇದು ಕ್ಯಾಶನ್ನು ಆ್ಯಡ್ ಮಾಡೋ ರೀತಿ. ಇವಾಗ ನೀವು ಗೆದ್ದಿರುವಂಥ ಕ್ಯಾಶನ್ನು ವಿತ್ಡ್ರಾ ಮಾಡ್ಕೋಬೇಕು ಅಂತಂದರೆ ಅದನ್ನು ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಇಲ್ಲಿ ವಿತ್ಡ್ರಾ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ನೀವು ನಿಮ್ಮ ಒಂದು ಅಮೌಂಟ್ ಎಷ್ಟನ್ನು ನೀವು ವಿತ್ಡ್ರಾ ಮಾಡ್ಕೋಬೇಕು ಅಂತಂದರೆ ಅಷ್ಟು ಅಮೌಂಟ್ನ ನೀವು ಆ್ಯಡ್ ಮಾಡಬೇಕು. ಸೊ ಇವಾಗ ನನ್ನ ಹತ್ರ 869 ರೂಪಾಯಿ ಇದೆ ನಾನು ಗೆದ್ದಿರೋದು. ಸೊ ನಾನು ಇವಾಗ 500 ರೂಪಾಯಿ ವಿತ್ಡ್ರಾ ಮಾಡ್ಕೋಬೇಕು ಅಂತಂದರೆ
ಟ್ರಾನ್ಸ್ಫರ್ ಮಾಡ್ತಾರೆ ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ಒಂದು 2-3 ದಿನದ ಒಳಗಡೆ. ಈಗ ನೀವು ಇಲ್ಲಿ ನೋಡ್ಬೋದು ಎಕ್ಸ್ಪೆಕ್ಟೆಡ್ ಡೇಟ್ ಬಂದು 18 January ಅಂತ ತೋರಿಸ್ತಿದ್ದಾರೆ. ಸೊ ನೋಡಿ, ಆಲ್ರೆಡಿ ಕ್ರೆಡಿಟ್ ಏ ಮಾಡಿಬಿಟ್ರು. ವಾವ್, ಸೂಪರ್. ಓಕೆ, ಇವಾಗ ತುಂಬ ಫಾಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಏನಂತಂದರೆ, ಮುಂಚೆ ಒಂದು 2-3 ದಿನ ತಗೊಳ್ತಿದ್ದಾರೆ, ಇವಾಗ ಜಸ್ಟ್ ಮೆಸೇಜ್ ರಿಸೀವ್ ಆಯ್ತು, ನನಗೆ ₹500 ಕ್ರೆಡಿಟ್ ಆಗಿದ್ದು. ನೋಡಿ ಎಷ್ಟು ಫಾಸ್ಟ್ ಆಗಿದ್ದಾರೆ ವಿತ್ಡ್ರಾಲಿ ಅಂತಂದ್ಬಿಟ್ಟು. ಸೊ ಸೆಕ್ಸಿ. ಓಕೆ, ಸೊ ಈ ಥರ ನೀವು ವಿತ್ಡ್ರಾ ಮಾಡ್ಕೋಬೋದು. ಇವಾಗ ನೀವು ನೋಡ್ಬೋದಲ್ಲಿ ವ್ಯಾಲೆಟ್ ಬ್ಯಾಲೆನ್ಸು ಮೈನಸ್ ಆಯಿತು. ಇವಾಗ ನೀವು ನೋಡಿದ್ದೀರಾ, ₹354 ಆಯಿತು. ಸೊ ಫಸ್ಟ್ 800 ಸಮಥಿಂಗ್ ಇತ್ತಲ್ವಾ. ಸೊ ಈ ಥರ ನೀವು ದುಡ್ಡನ್ನು ಕೂಡ ವಿತ್ಡ್ರಾ ಮಾಡ್ಕೋಬೋದು. ಸೊ ಈ ಥರ ನೀವು ಇದರಲ್ಲಿ ಕ್ಯಾಶನ್ನು ಆ್ಯಡ್ ಮಾಡೋದು, ವಿತ್ಡ್ರಾ ಮಾಡ್ಕೊಳ್ಳೋದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಇದರಲ್ಲಿ ರೆಫರ್ ಮಾಡಿ ಅರ್ನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ರೆಫರ್ ಅಂಡ್ ಅರ್ನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಲೋಡ್ ಆಗಿ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಿಮಗೆ ಒಂದು ಲಿಂಕ್ ಇರುತ್ತೆ, ಆ ಒಂದು ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು. ಇಲ್ಲಿ ಇನ್ವೈಟ್ ವ್ಯೂ ವಾಟ್ಸಪ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಲಿಂಕನ್ನು ನೀವು ಶೇರ್ ಮಾಡ್ಬೋದು. ಆ ಲಿಂಕಿಂದ ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಕ್ಯಾಶು ಕೂಡ ನಿಮಗೆ ಸಿಗುತ್ತೆ ಈ ಒಂದು ಆ್ಯಪಲ್ಲಿ. ಆಯಿತಾ? ಸೊ ಈ ಥರ ನೀವು ರೆಫರ್ ಮಾಡಿನೂ ಕೂಡ ನೀವು ಅರ್ನ ಮಾಡ್ಬೋದು. ಸೊ ಒಟ್ಟಿನಲ್ಲಿ ಈ ಒಂದು ಆ್ಯಪಿಂದ ನೀವು ಪ್ರತಿದಿನ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ದುಡ್ಡನ್ನು ಮಾಡ್ಬೋದು. ಕ್ರಿಕೆಟ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಅಂತಂದರೆ ಓಕೆ. ಸೊ ಐ ಥಿಂಕ್ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ. ಸೊ ಬೇಗ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್ ಗೈಸ್.